ಕಾರ್ಯಕ್ರಮ ಪ್ರಾಯೋಜಕರು. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ, ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷದ ಕಿಚ್ಚು ಭಾರತದಲ್ಲೂ ಕೂಡ ಅಲ್ಲಲ್ಲಿ ಕಂಡುಬರೋಕೆ ಶುರುವಾಗಿದೆ. ಇದೀಗ ದಿಲ್ಲಿಯಲ್ಲಿರೋ ಇಸ್ರೇಲಿ ರಾಯಭಾರಿ ಕಚೇರಿ ಮುಂದೆ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ SFI ಸದಸ್ಯರು ಪ್ಯಾಲೆಸ್ತೀನ್ ಪರವಾಗಿ ಘೋಷಣೆ ಕೂಗಿ ಪ್ರತಿಭಟಿಸಿದ್ದಾರೆ. ಪೋಸ್ಟರ್ಗಳನ್ನು ಹಿಡ್ಕೊಂಡು ಇಸ್ರೇಲ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಪ್ರತಿಭಟನಾಕಾರರನ್ನ ಅಲ್ಲಿನ APJ ಅಬ್ದುಲ್ ಕಲಾಂ ರಸ್ತೆಯಲ್ಲಿ ಪೊಲೀಸರು ಬಂಧಿಸಿದರು. ಅಂದಹಾಗೆ ಈ ಹಿಂದೆ ಪ್ಯಾಲೆಸ್ತೀನ್ ಪರ ಬಿಹಾರ, ಕೋಲ್ಕತ್ತಾ ಹಾಗೂ ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆಗಳಾಗಿದ್ವು. ಏನೋ ಕಡೆ ಇಸ್ರೇಲ್ನಲ್ಲಿ ಸಿಲುಕಿರೋ ಭಾರತೀಯರನ್ನ ಕರ್ಕೊಂಬರೋ ಆಪರೇಷನ್ ಅಜಯ್ 6ನೇ ವಿಮಾನ ಭಾರತಕ್ಕೆ ಬಂದಿಳಿದಿದೆ. ಕೇವಲ ಭಾರತೀಯರಲ್ಲದೆ ಇಬ್ಬರು ನೇಪಾಳಿ ನಾಗರಿಕರನ್ನ ಸೇರಿ ಒಟ್ಟು 143 ಜನರನ್ನ ಭಾರತದ ವಿಮಾನ ಸೇಫ್ ಆಗಿ ಕರ್ಕೊಂಬಂದಿದೆ. ಅಂದಹಾಗೆ ಕಳೆದ ಮಂಗಳವಾರ ಇಸ್ರೇಲ್ನಿಂದ ಬಂದಿದ್ದ ವಿಶೇಷ ವಿಮಾನದಲ್ಲಿ 18 ನೇಪಾಳಿ ಪ್ರಜೆಗಳನ್ನ ರೆಸ್ಕ್ಯೂ ಮಾಡಲಾಗಿತ್ತು. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ತಣ್ಣಗಾಗಿದ್ದ ಹಿಜಬ್ ವಿವಾದ ಮತ್ತೆ ಸದ್ದು ಮಾಡ್ತಾ ಇದೆ. ಕಳೆದ ವರ್ಷ ಹಿಜಬ್ ಧರಿಸಿ ಶಾಲಾ ಕಾಲೇಜುಗಳಿಗೆ ಹೋಗೋ ವಿಚಾರ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿ ರಾಜ್ಯಾದ್ಯಂತ ಗಲಭೆಗೆ ಕಾರಣ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡಿತ್ತು. ಇದೀಗ ಹಿಜಬ್ ಧರಿಸಿ ಪರೀಕ್ಷೆ ಬರೆಯೋಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಿಜಬ್ ಧರಿಸಿ ಪರೀಕ್ಷೆ ಬರೆಯೋಕೆ ಅವಕಾಶವನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿ ಸರ್ಕಾರ ಬದಲಾಗ್ತಿದ್ದ ಹಾಗೆ ಈ ನೀತಿಯಲ್ಲೂ ಕೂಡ ಬದಲಾವಣೆಯಾಗಿದೆ. ಇದೇ ತಿಂಗಳು October 28 ಮತ್ತು October 29 ವಿವಿಧ ನಿಗಮ ಮಂಡಳಿಗಳ ಹುದ್ದೆಗೆ ಅದರ ಭರ್ತಿಗೆ ಪರೀಕ್ಷೆಗಳು ನಡೆಯುತ್ತೆ. ಈ ಪರೀಕ್ಷೆಗಳಿಗೆ ಹಿಜಬ್ ಧರಿಸಿ ಅಭ್ಯರ್ಥಿಗಳು ಹಾಜರಾಗಬಹುದು ಅಂತ KEA ಹೇಳಿದೆ. ಆದರೆ ಕಂಡೀಷನ್ಸ್ ಹಾಕಿದೆ. ಪರೀಕ್ಷೆಗೆ ಅಭ್ಯರ್ಥಿಗಳು 1 ಗಂಟೆ ಮೊದಲು ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾಗಿರಬೇಕು. ಅವ್ರನ್ನ ಮಹಿಳಾ ಸಿಬ್ಬಂದಿ ತಪಾಸಣೆ ನಡೆಸ್ತಾರೆ ಅಂತ ಹೇಳಿದೆ. KEA ನಿರ್ಧಾರಕ್ಕೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಜಬ್ಗೆ ಕೊಟ್ಟಿರೋ ಅನುಮತಿಯನ್ನ ವಾಪಸ್ ಪಡಿಬೇಕು, ಇಲ್ಲದೆ ಹೋದರೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆ ಒಳಗೆ ಅರಣ್ಯಾಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಅವರನ್ನ ರಾಮೋಹಳ್ಳಿ ಅರಣ್ಯಾಧಿಕಾರಿಗಳು ತಡರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ಹುಲಿ ಉಗುರಿನ ಪೆಂಡೆಂಟ್ ಹಾಕಿಕೊಂಡ ಆರೋಪದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಬಂಧಿಸಲಾಗಿದೆ. ನಾನ್ ಬೇಲೆಬಲ್ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿದೆ. ಅಲ್ಲದೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಂದಹಾಗೆ ವಿಚಾರಣೆ ವೇಳೆ ಹುಲಿ ಉಗುರು ಧರಿಸಿರುವುದು ಸ್ಪಷ್ಟವಾಗಿದೆ ಅಂತ ಅರಣ್ಯ ಸಂರಕ್ಷಣಾಧಿಕಾರಿ ರವೀಂದ್ರ ಅವರು ಹೇಳಿದ್ದಾರೆ. ವಿಚಾರಣೆ ವೇಳೆ ಅಪರಿಚಿತರು ಹುಲಿ ಉಗುರನ್ನ ಮಾರಾಟಕ್ಕೆ ತಂದಿದ್ರು. ಅವರು ಎಲ್ಲಿಂದ ಬಂದಿದ್ರು, ಅವರು ಯಾರು ಅಂತ ನಂಗೆ ಗೊತ್ತಿಲ್ಲ. ಮಾರಾಟ ಮಾಡೋ ವಿಚಾರ ಗೆಳೆಯರಿಂದ ಗೊತ್ತಾಯಿತು, ದುಡ್ಡು ಕೊಟ್ಟು ಖರೀದಿ ಮಾಡಿದೆ ಅಂತ ಸಂತೋಷ್ ಅಧಿಕಾರಿಗಳ ಮುಂದೆ ಹೇಳಿರೋದಾಗಿ ಮಾಹಿತಿ ಲಭ್ಯ ಆಗಿದೆ. ಸಂತೋಷ್ ಹುಲಿ ಉಗ್ರನ ಧರಿಸೋ ಕುರಿತು ಶರತ್ ಅನ್ನೋರು ದೂರು ಕೊಟ್ಟಿದ್ರು ಅಂತ ಕೂಡ ಮಾಹಿತಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಸಂತೋಷ್ ಅವರ ಬಂಧನ ಆಗಿದೆ. ಆರೋಪ ಸಾಬೀತಾದರೆ 3-7 ವರ್ಷಗಳವರೆಗೆ ಶಿಕ್ಷೆ ಆಗ್ಬೋದು, ಹಾಗೂ 10,000 ರೂಪಾಯಿಯಿಂದ 25,000 ರೂಪಾಯಿವರೆಗೆ ದಂಡ ಹಾಕೋಕ್ಕೂ ಕೂಡ ಅವಕಾಶ ಇದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ರಾಜ್ಯ BJP ಅಧ್ಯಕ್ಷೆಯನ್ನಾಗಿ ಮಾಡಲಾಗುತ್ತೆ ಅನ್ನೋ ಕುರಿತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಅವರಿಗೆ ಟಿಕೆಟ್ ಸಿಗಲ್ಲ ಅಂತಲೂ ಹೇಳಲಾಗ್ತಿದೆ. ಈ ಬಗ್ಗೆ ಈಗ ಶೋಭಾ ಕರಂದ್ಲಾಜೆಯವರೇ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೇಂದ್ರ ಸಚಿವೆಯಾಗಿ ಖುಷಿಯಾಗಿದ್ದೇನೆ, ಅಲ್ಲೇ ಇರ್ತೇನೆ, ರಾಜ್ಯ ರಾಜಕಾರಣಕ್ಕೆ ಬರೋ ವಿಚಾರನೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನನಗೆ ಒಳ್ಳೆ ಖಾತೆ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ರಾಜ್ಯ ರಾಜಕಾರಣಕ್ಕೆ ಬರುವಂತೆ ಯಾವ ವರಿಷ್ಠರಿಂದಲೂ ಸೂಚನೆಗಳು ಬಂದಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಒಂದಿಲ್ಲೊಂದು ವಿವಾದಗಳ ಮೂಲಕ ಆಗಾಗ ಸುದ್ದಿ ಆಗ್ತಾ ಇರುತ್ತೆ. ಇದೀಗ ಗ್ರಾಮೀಣ ಭಾಗದ ಜನರು ಹಾಗೂ ತಾಲೂಕು ಕೇಂದ್ರಗಳಿಗೆ ಹೋಗೋಕೆ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಕೊಟ್ಟಿದ್ದ ಎಕ್ಸಿಟ್ ಹಾಗೂ ಎಂಟ್ರಿಗಳನ್ನು ಕ್ಲೋಸ್ ಮಾಡೋ ಮೂಲಕ ಮತ್ತೊಂದು ವಿವಾದ ಶುರುವಾಗಿದೆ. ಟೋಲ್ ಸಂಗ್ರಹದ ನೆಪವನ್ನು ಒಡ್ಡಿ ಮಂಡ್ಯ ಜಿಲ್ಲೆಯ ಬಹುತೇಕ ಕಡೆ ಎಂಟ್ರಿ ಹಾಗೂ ಎಕ್ಸಿಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಈ ಮೂಲಕ ಬೆಂಗಳೂರಿಂದ ಮಂಡ್ಯಗೆ, ಮೈಸೂರಿಂದ ಮಂಡ್ಯಗೆ, ಮಂಡ್ಯದಿಂದ ಮೈಸೂರಿಗೆ ಹೋಗೋಕೆ ವಾಹನ ಸವಾರರು ಪರದಾಡೋ ರೀತಿಯಾಯಿತು. ಸರ್ವಿಸ್ ರಸ್ತೆಯಲ್ಲೇ ಸಂಚರಿಸೋ ಪರಿಸ್ಥಿತಿ ನಿರ್ಮಾಣ ಆಯಿತು.
ಅಂದಹಾಗೆ ನೂತನ ಎಕ್ಸ್ಪ್ರೆಸ್ ವೇನಲ್ಲಿ ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಎಂಟ್ರಿ ಎಕ್ಸಿಟ್ ಇರಲಿಲ್ಲ, ನೇರವಾಗಿ ಬೆಂಗಳೂರು ಟು ಮೈಸೂರು ಸಂಚಾರಕ್ಕೆ ಮಾತ್ರ ಅವಕಾಶ ಇತ್ತು. ಸೊ ಪ್ರತಿಭಟನೆ ಹೋರಾಟಗಳು ನಡೆದ ನಂತರ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರ ಸಂಪರ್ಕ ಕಲ್ಪಿಸೋಕೆ ದಶಪಥ ಹೆದ್ದಾರಿಯಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಕಲ್ಪಿಸಲಾಗಿತ್ತು. ಇದೀಗ ಅವನ್ನ ಕ್ಲೋಸ್ ಮಾಡಲಾಗಿದೆ. ಫ್ರೀ ಎಲೆಕ್ಟ್ರಿಸಿಟಿ ಅಂತ ಅನೌನ್ಸ್ ಮಾಡಿದ ಮೇಲೆ ಕಟ್ಟಬೇಕಾಗಿರೋ ಬಾಕಿಯನ್ನ ಕೂಡ ಕೆಲವರು ಕಟ್ತಾ ಇಲ್ಲ ಅಂತ ಗೊತ್ತಾಗಿದೆ. ರಾಜ್ಯದ 4 ವಿದ್ಯುತ್ ನಿಗಮಗಳ ವ್ಯಾಪ್ತಿಯಲ್ಲಿ ಬರುವ 24 ಜಿಲ್ಲೆಗಳ 55.51 ಲಕ್ಷ ಗೃಹ ಬಳಕೆ ಗ್ರಾಹಕರು 734 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಗೃಹಜ್ಯೋತಿ ಜಾರಿ ಹಿನ್ನೆಲೆಯಲ್ಲಿ 30 ಸೆಪ್ಟೆಂಬರ್ ಒಳಗೆ ಗೃಹ ಬಳಕೆದಾರರು ಹಳೆ ಬಾಕಿಯನ್ನು ಪೇ ಮಾಡಲೇಬೇಕು. ಹಳೆದೆಲ್ಲ ಫ್ರೀ ಇಲ್ಲ, ಇಲ್ಲಾಂದರೆ ವಿದ್ಯುತ್ ಸಂಪರ್ಕ ಕಟ್ ಮಾಡಲಾಗುತ್ತೆ ಅಂತ ಸರ್ಕಾರ June 5 ಹೇಳಿತ್ತು. ಬಾಕಿ ಪಾವತಿ ಮಾಡದೇ ಇದ್ದರೆ ಫ್ರೀ ಕರೆಂಟು ಸಿಗಲ್ಲ ಅಂತಲೂ ಹೇಳಿದ್ವು. ಆದರೆ ಗಡುವು ಮುಗಿದ್ರೂ ಇನ್ನೂ ಬಾಕಿ ವಸೂಲಿಯಾಗಿಲ್ಲ. ಬಾಕಿ ಇಟ್ಕೊಂಡಿರೋ ಶುಲ್ಕವನ್ನು ಕಟ್ಟಿಸಿಕೊಳ್ಳೋಕೆ ವಿದ್ಯುತ್ ನಿಗಮಗಳ ಸಿಬ್ಬಂದಿ ಮನೆ ಮನೆಗೆ ಹೋಗಿ ಬೇಡೋ ಪರಿಸ್ಥಿತಿ ಬಂದಿದೆ. ಹೀಗೆ ಆದರೆ ಬಾಕಿ ಶುಲ್ಕ ಕಟ್ಟದ ಮನೆಗಳ ಕರೆಂಟ್ ಕಟ್ ಮಾಡ್ತೀವಿ ಅಂತ ಹೆಸ್ಕಾಂ ಹೇಳಿದೆ. ಏನೋ ಶಾಲೆಯಲ್ಲಿ ಮಕ್ಕಳಿಗೆ ನಮಾಜ್ ಮಾಡೋಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಪ್ರಿನ್ಸಿಪಾಲ್ರನ್ನ ಸಸ್ಪೆಂಡ್ ಮಾಡಿರೋ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಆಗಿದೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಮಾಜ್ ಮಾಡ್ತಿರೋ ವಿಡಿಯೋ ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ UP ಸರ್ಕಾರ ಶಾಲಾ ಪ್ರಿನ್ಸಿಪಾಲ್ರನ್ನ ಸಸ್ಪೆಂಡ್ ಮಾಡಿ 2 ಶಿಕ್ಷಕರಿಗೆ ವಾರ್ನಿಂಗ್ ಕೂಡ ಜಾರಿ ಮಾಡಿದೆ. 21 ಅಕ್ಟೋಬರ್ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಗಳು ಆಗಿದ್ದವು, ಈ ರೀತಿ ಮಾಡಕ್ಕೆ ಬಿಟ್ಟಿದ್ದಾರೆ ಅಂತ. ಹೀಗಾಗಿ ಈಗ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ಲೆಜೆಂಡರಿ ಸ್ಪಿನ್ನರ್ ಬಿಷನ್ ಸಿಂಗ್ ಬೇಡಿ ನಿಧನರಾಗಿದ್ದಾರೆ. 77 ವರ್ಷದ ಬೇಡಿ ಅವರು 1967 ಹಾಗೂ 79 ನಡುವೆ ಭಾರತ ಪರ 67 ಟೆಸ್ಟ್ ಪಂದ್ಯಗಳನ್ನು ಆಡಿ 266 ವಿಕೆಟ್ ಪಡೆದಿದ್ದರು. ಭಾರತ ತಂಡ ಏಕದಿನ ಕ್ರಿಕೆಟ್ನಲ್ಲಿ ಮೊದಲ ಗೆಲುವು ಸಾಧಿಸಿದಾಗ ಕಣಕ್ಕಿಳಿದ ಟೀಮ್ನಲ್ಲಿ ಬಿಷನ್ ಸಿಂಗ್ ಬೇಡಿ ಕೂಡ ಇದ್ದರು. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸ್ಪಿನ್ ಸರ್ದಾರ್ ಆಗಿ ಗುರುತಿಸಿಕೊಂಡಿದ್ದ ಬೇಡಿ ಮೂಲತಃ ಪಂಜಾಬ್ನ ಅಮೃತಸರ್ನವರು. ಅರಬ್ಬಿ ಸಮುದ್ರದಲ್ಲಿ ತೇಜ್ ಚಂಡಮಾರುತ ಬೆನ್ನಲ್ಲೇ ಬಂಗಾಳಕೊಲ್ಲಿಯಲ್ಲಿ ಬಿರುಗಾಳಿ ಎದ್ದು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಚಂಡಮಾರುತ ರಚನೆಗೊಂಡ ಬಳಿಕ ಇದಕ್ಕೆ ಹಮೂನ್ ಅಂತ ಹೆಸರಿಡಲಾಗುತ್ತೆ ಅಂತ ಹೇಳಲಾಗಿದೆ. ಈ ಹೆಸರನ್ನು ಇರಾನ್ ನೀಡಿರುವುದು. ಇದೀಗ 12 ಗಂಟೆಗಳ ಒಳಗೆ ತೀವ್ರ ಸ್ವರೂಪವನ್ನು ಪಡೆದು ಚಂಡಮಾರುತವಾಗಿ ಬದಲಾಗುತ್ತೆ. ಇದು ಒಡಿಶಾದ ಪರದೀಪ್ನಿಂದ 400 ಕಿಲೋಮೀಟರ್ ದೂರದಲ್ಲಿದ್ದು 25 ಅಕ್ಟೋಬರ್ ಸಂಜೆ ಒಳಗಾಗಿ ಬಾಂಗ್ಲಾ ಕರಾವಳಿಯನ್ನು ಕ್ರಾಸ್ ಮಾಡುತ್ತೆ ಅಂತ ಹೇಳಲಾಗಿದೆ. ಉತ್ತರ ಮತ್ತು ದಕ್ಷಿಣ ಕರಾವಳಿ ಜಿಲ್ಲೆಗಳಾದ ಕೆಂಡುಜಾರ್, ಮಯೂರ್ಭಂಜ್ ಮತ್ತು ದೆಂಕನಾಲ್ ಸಮೀಪದಲ್ಲಿ ಕಡಿಮೆಯಿಂದ ಮಧ್ಯಮ ಪ್ರಮಾಣದಲ್ಲಿ ಮಳೆ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಬೇಡಿ ಅಂತ ಎಚ್ಚರಿಕೆ ಕೊಡಲಾಗಿದೆ. ಜೀವಿಯಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಭಯ ಇರುತ್ತೆ, ಮನುಷ್ಯರಿಗೂ ಇರುತ್ತೆ, ಪ್ರಾಣಿಗಳಿಗೂ ಇರುತ್ತೆ. ಆದರೆ ಇಲ್ಲೊಬ್ಬ ವ್ಯಕ್ತಿಗೆ ತನ್ನದೇ ಮನುಷ್ಯ ಕುಲಕ್ಕೆ ಸೇರಿದ ಮಹಿಳೆಯರ ಮೇಲೆ ಭಯ ಅಂತೆ. ಈ ಮಹಿಳೆಯರ ಮೇಲಿನ ಹೆದರಿಕೆಯಿಂದ 55 ವರ್ಷಗಳ ಕಾಲ ಮನೆಯಿಂದ ಹೊರಗೆ ಬರಲೇ ಇಲ್ಲ ಈತ. ಆಫ್ರಿಕಾದ ರುವಾಂಡಾ ದೇಶದಲ್ಲಿ ವಾಸಿಸ್ತಿರುವ ಇತನ ಹೆಸರು ಕಲಿಟೆಕ್ಸ್ ನ್ಯಾಮಿವ್ಜಾ ಅಂತ. 71 ವರ್ಷ ವಯಸ್ಸಿನ ಈತ ತನಗೆ 16 ವರ್ಷ ಇರುವಾಗ ಮಹಿಳೆಯರ ಸಹವಾಸ ತಪ್ಪಿಸೋಕೆ ಮನೆಗೆ ಬೀಗ ಹಾಕೊಂಡಂತೆ. ಅಲ್ಲಿಂದ ಇಲ್ಲಿ ತನಕ ತನ್ನ ಅಕ್ಕಪಕ್ಕದವರ ಸಹಕಾರದಿಂದ 4 ಗೋಡೆಗಳ ಮಧ್ಯೆಯೇ ಜೀವನ ಸಾಗಿಸ್ತಾ ಇದ್ದಾನೆ. ಈ ಭಯಕ್ಕೆ ಕಾರಣ ಈತನನ್ನು ಕಾಡ್ತಾ ಇರೋ ಗೈನೋಫೋಬಿಯಾ ಕಾಯಿಲೆ. ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ತಮಗೆ ವಿರುದ್ಧವಾದ ಲಿಂಗದವರನ್ನ ಕಂಡಾಗ, ಆಪೋಸಿಟ್ ಜೆಂಡರ್ನವ್ರನ್ನ ಕಂಡಾಗ, ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಸಿಕ್ಕಾಪಟ್ಟೆ ಹೆದರ್ತಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ 825 ಅಂಕ ಇಳಿಕೆ ಕಂಡು 64,572 ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ 261 ಅಂಕ ಇಳಿಕೆ ಕಂಡು 19,281 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯಾಗಿ 83.18 ರೂಪಾಯಿ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 5 ರೂಪಾಯಿ ಜಾಸ್ತಿಯಾಗಿ 60,698 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ 55,600 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿ ಬೆಲೆ 103 ರೂಪಾಯಿ ಜಾಸ್ತಿಯಾಗಿ 72,094 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.